ಅವರು ಪ್ರಶ್ನೆ ಕೇಳಿ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲ ನೋಡಿ, ಸದನ ನಾನಲ್ಲ, ಸದನ ನಿಯಮ ನಡೆಸುವಂತದ್ದು, ಸದನ ನಿಯಮ ನಡೆಸುವಂತದ್ದಲ್ಲ. ಅಲ್ಲಿ ಶಾಸಕರು ಪ್ರಶ್ನೆ ಕೇಳಿ, ಶಾಸಕರು ಪ್ರಶ್ನೆ ಕೇಳಿ ಮಂತ್ರಿಗಳು ಉತ್ತರ ಕೊಟ್ಟಿರುತ್ತಾರೆ. ಅದರ ಮಧ್ಯ ಪ್ರಶ್ನೆ ಪ್ರಾರಂಭ ಆಗಿದೆ, ಪ್ರಶ್ನೆ ಪ್ರಾರಂಭ ಆಗಿದೆ. ಅಲ್ಲ ನಾನು ಕೂಡ ನೋಡಿ, ನಮ್ಮ ಚೇರ್ ಗೌರವ ಮಾತ್ರ ಅಲ್ಲ, ನಿಮ್ಮ ಚೇರ್ ಗೌರವ ಕೂಡ ಉಳಿಸ್ಕೊಳ್ಳಿ ನೀವು. ನಮ್ಮ ಚೇರ್ ಗೌರವ ಮಾತ್ರ ಅಲ್ಲ, ನಿಮ್ಮ ಚೇರ್ ಕೂಡ ಇವತ್ತು ಗೌರವ ಉಳಿಸ್ಕೊಳ್ಬೇಕು. ನೋಡಿ, ಶಾಸಕರು ಪ್ರಶ್ನೆ ಕೇಳಿದ ನಂತರ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ಸರಿಯಲ್ಲ, ಅವರಲ್ಲಿ ಪ್ರಶ್ನೆ ಕೇಳಲು ಸರಿಯಲ್ಲ. ಯಾವುದೇ ವಿಚಾರ ಪ್ರಸಾರ ಮಾಡಲಿಕ್ಕೆ ಸಮಯದ ಅವಕಾಶ ಇದೆ. ನೋಡಿ, ಶಾಸಕರು ಎದ್ದು ನಿಂತು ಪ್ರಶ್ನೆ ಕೇಳಿದ ನಂತರ ಮಂತ್ರಿಗಳು ಉತ್ತರ ಕೊಟ್ಟ ನಂತರ ತಾವು ಸರಿಯಾಗುದಿಲ್ಲ. ನಿಮಗೂ ಕೂಡ ನಿಯಮಗಳೆಲ್ಲ ಕೂಡ ಗೊತ್ತಿದೆ. ಒಬ್ಬ ಶಾಸಕರು ಎದ್ದು ನಿಂತು ಪ್ರಶ್ನೆ ಕೇಳಿ ಮಂತ್ರಿಗಳು ಉತ್ತರ ಕೊಟ್ಟ ನಂತರ ಅದು ಸರಿಯಾಗಿ ಸಾಧ್ಯವಿಲ್ಲ. ನೋಡಿ, ಉತ್ತರ ಕೊಟ್ಟಿದ್ದೀರಿ. ನಾನು ನೀವು ಶಾಸಕರು ಮತ್ತೆ ಮಧ್ಯದಲ್ಲಿ ಹೇಗೆ ಮಾತಾಡ್ತೀರಿ? ಮಧ್ಯದಲ್ಲಿ ನೀವು ಹೇಗೆ ಮಾತಾಡ್ತೀರಿ? ಮತ್ತೆ ಅವರು ಅಲ್ಲಿ ಪ್ರಾರಂಭ ಮಾಡಿದ್ದಾರೆ, ಅವರು ಕ್ವಶನ್ ಕೇಳಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಈ ಮಧ್ಯೆ ಯಾವ ಬಗ್ಗೆ ಮಾತಾಡಿದ್ರೆ ಆಯ್ತು, ಅವರು ಪ್ರಶ್ನೆ ಕೇಳಿ ಅವ್ರು ಉತ್ತರ ಕೊಡ್ತಾ ಇದ್ದಾರೆ. ಅವರು ಸಂತೋಷ ಅವರು ಉಪ ಪ್ರಶ್ನೆ ಕೇಳಿ ತಾವು ನಿಂತು ಮಾತಾಡಿದ್ರೆ ಹೇಗೆ? ನೋಡಿ, ನೀವು ಕೂಡ ಅರ್ಥ ಮಾಡಿಕೊಳ್ಳಿ. ಪ್ರಶ್ನೆ ಕೂಡ ಅಡ್ಡಿಪಡಿಸ್ತಾ ಇಲ್ಲ, ಪ್ರಶ್ನೆಗಳು ಕೇಳಿ.